ತಾಲೂಕಿನಲ್ಲಿ ನಡೆದ ಎರಡನೇ ಹಂತದ ಮತ ಎಣಿಕೆ ಸುವ್ಯವಸ್ಥೆಯಿಂದ ನಡೆಯಿತು. ಇಂದು ಚುನಾವಣೆಯಲ್ಲಿ ಹೆಚ್ಚಿನದಾಗಿ ಹೊಸ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ. ಆಯ್ಕೆಯಾಗಿ ಬಂದ ಅಭ್ಯರ್ಥಿಗಳ ಸಂತೋಷ ಮುಗಿಲು ಮುಟ್ಟಿತು ಹಾಗೂ ಹರ್ಷೋದ್ಗಾರದಿಂದ ಸಂಭ್ರಮಾಚರಣೆ ಮಾಡಿದರು. ಗೆದ್ದ ಅಭ್ಯರ್ಥಿಗಳು ಮಾತನಾಡಿ ತಮ್ಮ ಹಳ್ಳಿಗಳಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನು ಕೂಡಲೇ ನಾವು ಬಗೆಹರಿಸುತ್ತೇವೆ. ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ರಸ್ತೆ ವಿದ್ಯುತ್ ದೀಪಗಳು ಕೆಲವೇ ದಿನಗಳಲ್ಲಿ ನಾವು ಇವುಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದರು. ನಮ್ಮ ಕನಸುಗಳು ಅಂದ್ರೆ ಈಗ ಜನರ ಅಭಿಪ್ರಾಯ ಏನದ ಅದರ ಈಡೇರಿಸೋದೇ ನಮ್ಮ ಒಂದು ಕನಸು. ಎಲ್ಲರನ್ನ ವಿಶ್ವಾಸ ತಗೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡಿದ್ರೆ ಮುಂದೆ ಅಭಿವೃದ್ಧಿ ಕೆಲಸ ನಮ್ಮ ಮಾರ್ಕನಹಳ್ಳಿ ಗ್ರಾಮ ಪಂಚಾಯತ್ ಮಾಂಜೇಶ್ವರ ಬಾಬುಗೌಡ ಪಾಟೀಲ್ ಬರುವಂತ ಅಭಿವೃದ್ಧಿಗೆ ಯಾವ ರೀತಿ ಇರ್ತಾವ ನಿಮ್ಮ ಜನರಿಗೆ ಸಮರ್ಪಕ ಜನರಿಗೆ ತೃಪ್ತಿ ಆಗುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ಸರ್ಕಾರದ ಯೋಜನೆ ಏನಿರ್ತಾವೆ ಎಲ್ಲ ಜನರಿಗೆ ಸರಿಯಾಗಿ ಮುಟ್ಟಿಸ್ಕೊಂಡ್ರೆ ನಮ್ದು ಒಂದು ಅಭಿಪ್ರಾಯ. ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಮೊನ್ನೆ 27ನೇ ತಾರೀಕು ನಡೆದಿರುವಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವತ್ತು ಫಲಿತಾಂಶ ಪ್ರಕಟವಾಗಿದ್ದು ಅತ್ಯಂತ ಸಂತೋಷದ ಸುಸಂದರ್ಭ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಕೇಳಿದ್ರೆ ಎಂ ಆರ್ ಪಾಟೀಲ್ ನೇತೃತ್ವದ ಬಣ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತದೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡು ಮತದಾರ ಪ್ರಭುಗಳು ಪ್ರತಿಯೊಂದು ಸಮುದಾಯದವರು ಹಿಂದೂ ಮುಸ್ಲಿಂ ಯಾರೇ ದಲಿತರಿರಲಿ ಯಾರೋ ತಳವಾರ ಸಮಾಜದವರಿರಲಿ ಕುರುಬ ಸಮಾಜದವರಿರಲಿ ಬಡಿಗೇರ ಸಮಾಜದವರಿರಲಿ ಸರ್ವಜನರು ಕೂಡ ಮತದಾನವನ್ನು ಮಾಡೋದ್ರ ಮುಖಾಂತರ ಅಭೂತಪೂರ್ವವಾದಂಥ ಗೆಲುವನ್ನು ನಮ್ಮ ಎಂ ಆರ್ ಪಾಟೀಲ್ರ ಬಣಕ್ಕೆ ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೆ ಕೃತಜ್ಞತೆಯಿಂದ ಇರುವುದರ ಜೊತೆಗೆ ಗ್ರಾಮ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಹಿರಿಯರ ಮಾರ್ಗದರ್ಶನದಲ್ಲಿ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಸಮಾಜದಲ್ಲಿರುವಂಥ ಒಂದು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಕಾರ್ಯ ಎಂ ಆರ್ ಪಾಟೀಲ್ರ ನೇತೃತ್ವದಲ್ಲಿ ನಾವು ಕಲ್ಪಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್, ಈ ಬಣ ಜೆ ಡಿ ಎಸ್ ಬೆಂಬಲಿತ ಬಣನೋ ಬಿ ಜೆ ಪಿ ಬೆಂಬಲಿತ ಬಣನೋ ಈ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಪಕ್ಷ ಮತ್ತು ವ್ಯಕ್ತಿಗೆ ಸಂಬಂಧಿಸಿದಂಥದ್ದಲ್ಲ. ನಮ್ಮೂರಲ್ಲಿ ಇರುವಂಥದ್ದು ನಮ್ಮದೇ ಆದಂಥ ಒಂದು ಬಣ ಇತ್ತು, ಆ ಬಣಕ್ಕೆ ವಿಜಯ ಸಿಕ್ಕದ. ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಸದ್ಯಕ್ಕೆ ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ. ನಮ್ಮ ಹಿರಿಯರೇ ನಮ್ಮ ಆಸ್ತಿ, ನಮ್ಮ ಹಿರಿಯರೇ ನಮ್ಮ ಪಕ್ಷ. ನಮ್ಮ ಹಿರಿಯರ ನೇತೃತ್ವದಲ್ಲಿ ಗೆದ್ದಿದ್ವಿ, ಅವ್ರ ಮಾರ್ಗದರ್ಶನದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಅಭಿವೃದ್ಧಿಯನ್ನು ತಲುಪಿಸುವಂಥ ಕಾರ್ಯ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಇವರ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಯಾವ ಸೋಲನ್ನು ಅನುಭವಿಸಬಾರದವರು. ಇಂಥಲ್ಲಿ ತನ್ನ ಒಂದನೇ ವಾರ್ಡ್ ಬಿಟ್ಟು ಎರಡನೇ ವಾರ್ಡಿನಲ್ಲಿ ಬಂದು ಒಬ್ಬ ಸಣ್ಣ ಮನುಷ್ಯನ ಕೂಡ ಇಲೆಕ್ಷನ್ಗೆ ನಿಂತು ಹೀನಾಯವಾಗಿ ಸೋಲನ್ನು ಅನುಭವಿಸುತ್ತಾನೆ. ಈ ಮಾತಿನಿಂದ ಮುಂದೆ ಏನಾದರೂ ಇಲೆಕ್ಷನ್ ಬಂದರೂ ಸಹಿತ ಯಾವುದಾದರೂ ಸಹಿತ ಚುನಾವಣೆಗೆ ನಿಲ್ಲಬೇಕಾದರೆ ಎಲ್ಲ ಅಪೋಸಿಟ್ ಆಗಲಿ ಅಥವಾ ತನ್ನ ಬೆಂಬಲಿಗರನ್ನಾಗಲಿ ಕೇಳಿಕೊಂಡು ಮುಂದೆ ಇನ್ನು ಕಾಲು ಹೆಜ್ಜೆ ಇಡಬೇಕಂತೇಳಿ ನಾನು ನಿಮ್ಮನ್ನು ಮೊನ್ನೆ ಒಂದು ಮಾತು ಕೇಳ್ತೇನೆ. ಮತ್ತು ಅವನು ಒಂದನೇ ವಾರ್ಡ್ನವನು ಬಂದು ಎರಡನೇ ವಾರ್ಡಿನಲ್ಲಿ ನಿಂತವನು. ಒಂದನೇ ವಾರ್ಡಿನಲ್ಲಿ ನಿಂತು ಬರಬೇಕಾಗಿತ್ತು, ಆದರೆ ಎರಡನೇ ವಾರ್ಡಿನಲ್ಲಿ ನಿಂಗಣ ಸೌಕರ್ಯ ನಿಂತು ಕೆಡುತ್ತಾನೆ ಅಂತ ಹೇಳಿಸ್ತೀನಿ. ಬಂದು ಎರಡನೇ ವಾರ್ಡಿನಲ್ಲಿ ನಿಂತವನು. ಆದರೂ ಸಹಿತ ಅವನಲ್ಲಿ ದುಡ್ಡು ಎಷ್ಟದ ಭಾಳದ ಅಂತೇಳಿ ಎಲ್ಲರೂ ಹೇಳಿದರು. ಆಯಿತು, ದುಡ್ಡು ಇರಲಿ, ಅವನು ದುಡ್ಡು ತಗೋರಿ, ನಾವು ದುಡ್ಡು ಇಲ್ಲದವ್ರು ಬಡವರಿದ್ದೀವಿ, ನಾವು ಇಲೆಕ್ಷನ್ ಮಾಡೋದು ಹೇಳಿ ಎಲ್ಲರೂ ಜನ ಮನೆ ಒಲಿಸಿ ನಾವು ಇಲೆಕ್ಷನ್ ಮಾಡಿದೆವು. ಹೀನವಾಗಿ ಸೋಲು ಅನುಭವಿಸೋಣ. ಮುಂದೇನಾದರೂ ಸಹಿತ ಅವ ಇಲೆಕ್ಷನ್ಗೆ ನಿಂತಿರ್ಬೇಕಾದ್ರೆ ಜನ ಬೆಂಬಲಿತರನ್ನು ಕೇಳಿಕೊಂಡು ಇಲೆಕ್ಷನ್ ಮಾಡಲಿ ಅಂತೇಳಿ ನನ್ನ ಅಭಿಪ್ರಾಯ. ನಿಮ್ಮ ಹೆಸರು ಸರ್? ನಿಮ್ಮ ಅಭ್ಯರ್ಥಿ ಅಭಿವೃದ್ಧಿಗಳು ಯಾವ ರೀತಿ ಮಾಡ್ತಾರೆ? ನಮ್ಮ ಅಭ್ಯರ್ಥಿಗಳು ಅಭಿವೃದ್ಧಿ ಯಾವುದೇ ಬಡವರು ಜನರಿಂದ ಮನೆಯಾಗಲಿ ರೋಡ್ ಆಗಲಿ ಯಾವ ಇನ್ನಿತರ ಕೆಲಸಗಳನ್ನು ಆದರೂ ಸಹಿತ ಅವ ಸಂಘನಗೌಡ ಬಿರಾದರ ಮಾಡೋದು ಬೇಕಾಗಿಲ್ಲ. ಎಲ್ಲ ಕಾರ್ಯಕರ್ತರ ಕೈಯಲ್ಲ ಕೊಡಿಸ್ಬಿಡ್ತೀವಿ. ಒಂದು ಪೈಸೆ ತಗೊಳಾರ್ದೇ ಎಲ್ಲ ಕಾರ್ಯಕರ್ತರ ಕೈಯಾಗ ಕೊಡಿಸ್ಬಿಡ್ತೀವಿ. ನನ್ನ ಹೆಸರು ನಿಂಗನಗೌಡ ಉಳಿಸ್ಕೊಂಡು. ಸರ್, ಥ್ಯಾಂಕ್ ಯು. ಬಹುಮತದಿಂದ ಆಯ್ಕೆ ಎಲ್ಲ ಎಲ್ಲ ಸರ್ವ ಜಾತಿಯವರು ನಮಗೆಲ್ಲ ಬೆಂಬಲ ಮತ್ತು ಒಂದನೇ ವಾರ್ಡ ಎರಡನೇ ವಾರ್ಡ ಒಂದು ವಾರ್ಡ್ ಈಗ ಏಳು ಆಗ್ಯಾರ ಇದೇನು ಕಾಂಗ್ರೆಸ್ ಬೆಂಬಲಿತ ಬರ್ತು ಏನು ಬಿ ಜೆ ಪಿ ಯಾವ ಮತ್ತೆ ಒಂದು ಚಾನಲ್ ಮಾಡ್ಕೊಂಡು ಆಯ್ಕೆ ಆಗ್ಬಾರ್ದು.
ग्राम पंचायती आषाढ़ मल्लू राजेशर देवानंद कंडी शशिकांत हनुमंत सिंधी हनुमंत रोटी बोलो भारत माता की जय। नान संगनगौड़ धर्मप्प बेरादर नानू बीजेपी पक्षद कार्यकर्ता नन्न अपोजिटने बीजेपी कार्यकर्ताने बाबूगौड़ बेरादर अवरु हीनवायागि 60 ओट ओटलिंद सोतिद्दारे अक्रम सोसैटी अक्रम फैनाशियल आगे मत ऊर केस आगे हिंग हिंग जनर नन के बेबल को बीजेपी बेबल आगे बेबल शासक बेबलितवर आगे चुनाव निम्न स्व भय हुच्चित सर नन भय या नन जन अदर सल ना यदे ताद भय नन जन नई हिड़ा नी हिड़ी निम्ब हरनाळ ग्राम पंचायतली निम्म अभिवृद्धि यहाँ हरनाळ ग्राम पंचायतली नीरावरी इबूद रोड रस्ते यदे रीतियां नानून एल सहकार तक केस ग्राम बलगदूर हिरीयशाली आगे धन्यवाद ग्राम पंचायत इंगे ग्राम हरनाळ ग्राम पंचायत इंगे ग्राम नंबर निम्म अभिवृद्धि इनमे यहाँ इत सर निर ಕೆಲಸ ಹಿಂದಿನ ನಿಂತವೆಲ್ಲ ಮುಂದುವರಿಸಿಕೊಂಡು ಹೋಗಬೇಕಂತ ಹೇಳಿ ಅಭಿವೃದ್ಧಿ ಮಾಡೋದು ಒಂದು ಗುರಿ ಇಟ್ಕೊಂಡು ಮಾಡಿದೀವಿ. ರಾಜಕಾರಣವನ್ನು ಮಾಡಲಿಲ್ಲ ನಮ್ಮ ಬಂಧು ಬಳಗ ಎಲ್ಲರೂ ನಮ್ಮನ್ನು ಕೈ ಹಿಡಿದು ಇವತ್ತು ಎತ್ತಿ ಒಂದು ಸ್ಥಾನದಲ್ಲಿ ನಿಂದಿಸಿದ್ದಾರೆ. ಇವತ್ತು ನಮಗೆ ಊರಿಗೆ ನಮ್ಮ ಕೈಯಿಂದ ಆದಷ್ಟು ಒಳ್ಳೆಯದನ್ನೇ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನಮಗೆ ಯಾರು ದ್ವೇಷ ನಾವು ಯಾರ ಜೊತೆ ಎಲ್ಲರೂ ನಮಗೆ ನಮ್ಮ ಊರಲ್ಲಿ ಇರತಕ್ಕಂಥ ಎಲ್ಲರೂ ನಮಗೆ ಬಂಧುಗಳೇ ನಾವು ಅಭಿವೃದ್ಧಿಯತ್ತ ನಾವು ಸಾಗ್ತೀವಿ. ನಾವು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅನ್ನೋದೊಂದು ಯುವಕರ ಪಡೆ ನಮ್ಮದು. ಅದಕ್ಕಾಗಿ ನಾವು ಶ್ರಮ ಪಟ್ಟಿದ್ದೀವಿ. ಆ ಶ್ರಮಕ್ಕೋಸ್ಕರ ಭಗವಂತ ನಮಗೆ ಇದೊಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಾನೆ. ಯಾವತ್ತಿಗೂ ನಾವು ಚಿರಋಣಿಯಾಗಿರ್ತೇವೆ ನಮ್ಮ ಅಭ್ಯರ್ಥಿಗಳಿಗೆ. ನಮ್ಮ ಕೈಯಿಂದ ಆದಷ್ಟು ಒಳ್ಳೆ ಕೆಲಸನೇ ಮಾಡ್ತೀವಿ. ನಿಮ್ಮ ಅಭ್ಯರ್ಥಿ ಯಾವ ಪಕ್ಷದ ಕಡೆಗೆ ಗುರುತಿಸಬಹುದು? ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಆದರೆ ಇಲ್ಲಿ ನಮ್ಮ ಊರಲ್ಲಿ ಬಿಜೆಪಿ ಆ ಥರ ಏನಿಲ್ಲ. ನಾವೆಲ್ಲ ಗೆಳೆಯರ ಬಳಗದಲ್ಲಿ ನಿಂದಿರಿಸಿ ಮಾಡಿರೋದಷ್ಟೇ. ಒಳ್ಳೆಯ ಒಂದು ಅಭ್ಯರ್ಥಿ ವಿದ್ಯಾವಂತ ಅಭ್ಯರ್ಥಿ. ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ. ನಿಮ್ಮ ಹೆಸರು? ಸುರೇಶ್.